ಮೊದಲನೇ ಆಗಿ ಶೋಕ್ಯವಾದ ಸಿನಿಮಾ ಡೇ ಒನ್ ಇಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾನೆ ಬಂದರೆ ಡೈರೆಕ್ಟರ್ ಫಸ್ಟ್ ಪಿಕ್ಚರ್ ಅಂತ ಹೇಳಕ್ಕಾಗಲ್ಲ, ಅಷ್ಟು ಐಡಿಯಾ ಪ್ಲಾನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆಮೇಲೆ ಕ್ರಿಸ್ಟಲ್ ಪಾಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲಾ ಹೊಸ ಡೈರೆಕ್ಟರ್ಗೂ ಒಂಥರ ತವರು ಮನೆ ಇದ್ದಂಗೆ, ಅಲ್ಲೋದ್ರೆ ಸಿನಿಮಾ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ಸೊ ಈ ಸಂಸ್ಥೆ ಇನ್ನು ನೂರಾರು ಸಿನಿಮಾಗಳು ಮಾಡ್ಲಿ. ಅಜಯ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಂದವ್ರದ್ದು ಒಂದು ಎಮೋಷನ್ ಇದೆ. ನಾನು ಮೊದಲು ಅಷ್ಟೇ ಡೈರೆಕ್ಟರ್ ಆಗಿ ಸಿನಿಮಾ ಮೊದಲು ಹೀರೋ ಆಗಿದ್ದು, ಎಕ್ಸ್ಕ್ಯೂಸ್ ಮೀ ಸಿನಿಮಾ ಇಂದ ನಾ ಇಬ್ರು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿವರೆಗೂ ತುಂಬಾ ವೆರೈಟಿ ಆಫ್ ಸಿನಿಮಾ ಕೊಟ್ಟಿದ್ದಾರೆ. ಆಮೇಲೆ ನಮ್ ಏರಿಯಾದಲ್ಲಿ ಇರೋ ಹುಡುಗನ್ ತರ ಅನ್ಸ್ತಾರೆ, ತುಂಬಾನೇ ಓವರ್ ಬಿಲ್ಟಪ್ ಅಲ್ಲದೆ ಕತೆ ಒಳಗಡೆ ಚೆನ್ನಾಗಿ ಅವರು ಮಿಂಗಲ್ ಆಗ್ತಾರೆ. ಸೊ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗೆಳೆಯ ಚೇತು ಸೂಪರ್ ಆಗಿ ಬರ್ದಿದ್ಯಾ ಸಾಂಗು, ಲಿರಿಕಲ್ ಅಲ್ಲಿ ಕಿಕ್ಕಿದೆ, ಏನು ಒಣ್ಣೆ ಹೊಡೆಯೋದೇ ಬೇಡ, ಕೇಳದೆ ಸಾಕು. ಸೊ ನನ್ನ ಜಾಕಿ ಬಗ್ಗೆ ಒಂದು ಕಂಪ್ಲೇಂಟ್ ಏನಂದ್ರೆ, ಮೇ ಬಿ ನನ್ ಮಾಡಿರೋ ಸಿನಿಮಾಗಳಲ್ಲಿ ಯಾರು ಆರ್ಟಿಸ್ಟ್ ಹೇಳಿರ್ಬೇಕು, ಇವ್ನು ಬೇಜಾರು ಹಿಂಸೆ ಕೊಡ್ತಾನೆ ಆರ್ಟಿಸ್ಟ್ಗಳಿಗೆ, ಇವ್ನ ಕೈಲಿ ಏನಾದ್ರೂ ಮಾಡಿಸೋ ಹೋಗೋ, ನಮ್ಗೆ ಕಷ್ಟ ಗೊತ್ತಾಗ್ಲಿ ಅಂತ. ಅದಕ್ಕೆ ನಾನೇನೇ ನಾಟಕ ಆದ್ರೂ ಬಿಡ್ಲಿಲ್ಲ, ಕರ್ಕೊಂಬಂದು ಅಲ್ಲಿ ನಿಲ್ಸ್ಬಿಟ್ಟು. ಸೊ ಈ ಅದ್ ಮೀನ್ಸ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ನಾವು ಕ್ಯಾಮ್ರಾ ಹಿಂದೆ ಹಂಗ್ ಮಾಡಿ ಹಿಂಗ್ ಮಾಡಿ ಹೆಂಗ್ ಮಾಡ್ಕೊಂಡಂತೆಲ್ಲ ಸುಮ್ಮನೆ ಅಲ್ಲಿ ಮಾತಾಡೋದಲ್ಲ, ಮುಂದೆ ಬಂದ್ರೆ ಗೊತ್ತಾಗುತ್ತೆ ಅದಕ್ಕೆ ಏನು ಒಂದು ಧೈರ್ಯ ಬೇಕು ಮತ್ತೆ ಅದರದ್ದು ಪವರ್ ಏನು ಅಂತ. ಸೊ ಈ ಮೂಲಕ ನನ್ಗೆ ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಜಾಕಿ. ಸೊ ಒಳ್ಳೇದಾಗ್ಲಿ ಸಿನಿಮಾಗೆ. ಕನ್ನಡ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಟೈಮ್ ಇದು, ಆ ಸಾಲಿಗೆ ಈ ಸಿನಿಮಾ ಸೇರ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.